ಹಲೋ ಫ್ರೆಂಡ್ಸ್, ನಾವಿವತ್ತು ತೆಲಂಗಾಣದ ತಿರುಪತಿ ಅಂತಲೇ ಹೆಸರಾಗಿರುವಂತಹ ಯಾದಾದ್ರಿ ಬೆಟ್ಟವನ್ನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ರಾತ್ರಿ ನಾವು ಬೆಂಗಳೂರಿಂದ ಹೈದರಾಬಾದ್ಗೆ ಹೋಗುವಂತಹ ಟ್ರೈನ್ ಅನ್ನು ಹತ್ಕೊಂಡ್ವಿ. ಆ ಟ್ರೈನ್ ದೊಡ್ಡಬಳ್ಳಾಪುರ, ಗೌರಿಬಿದನೂರು, ಇಂದೂಪುರ, ಅನಂತಪುರ, ಕರ್ನೂಲ್ ಮಾರ್ಗವಾಗಿ ಹೈದರಾಬಾದ್ ಅನ್ನು ತಲುಪಿತು. ಬೆಂಗಳೂರಿಂದ ಹೈದರಾಬಾದ್ಗೆ ಸುಮಾರು 572 ಕಿಲೋಮೀಟರ್ಗಳಾಗೋದ್ರಿಂದ ನಾವು ಟ್ರೈನ್ ಅನ್ನು ರಾತ್ರಿ ಹತ್ತಿದ್ವಿ. ಅದು ಬೆಳಗಾಗುವಷ್ಟರಲ್ಲಿ ನಮ್ಮನ್ನು ಹೈದರಾಬಾದ್ ರೈಲ್ವೆ ಸ್ಟೇಷನ್ಗೆ ತಲುಪಿಸಿತ್ತು. ಇನ್ನು ಹೈದರಾಬಾದ್ನಿಂದ ಯಾದಗಿರಿ ಗುಟ್ಟಕ್ಕೆ ತಲುಪೋದಕ್ಕೆ ಹತ್ತತ್ರ 65 ಕಿಲೋಮೀಟರ್ ಆಗುತ್ತೆ. ಅಂದರೆ 2 ಗಂಟೆಗಳ ಸುದೀರ್ಘವಾದ ಪಯಣ. ಹಾಗಾಗಿ ನಾವು ರೈಲ್ವೆ ಸ್ಟೇಷನ್ನಿಂದ ಹೈದರಾಬಾದ್ ಬಸ್ ಸ್ಟೇಷನನ್ನು ತಲುಪಿದ್ವಿ. ನಂತರ ಅಲ್ಲಿಂದ ಯಾದಾದ್ರಿಗೆ ಹೋಗುವಂತಹ ಬಸ್ಸನ್ನು ಹತ್ಕೊಂಡ್ವಿ. ನಾವು ಬೆಳಗ್ಗೆ ಯಾದಾದ್ರಿಗೆ ಹೊರಟಿದ್ದರಿಂದ ನಾವು ಹತ್ತಿರುವಂಥ ಬಸ್ಸು ಒಂದು ಸ್ವಲ್ಪ ಖಾಲಿಯಾಗೇ ಇತ್ತು. ಹಾಗಾಗಿ ನಾವು ಹೈದರಾಬಾದ್ನ ರಸ್ತೆಗಳು, ಅಲ್ಲಿನ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೆಲ್ಲವನ್ನು ಕೂಡ ನೋಡ್ತಾ ಆರಾಮಾಗಿ ಟ್ರಾವೆಲ್ ಮಾಡ್ತಾ ಹೋದ್ವಿ. ಇನ್ನು ಹೈದರಾಬಾದ್ ಕೂಡ ನಮ್ಮ ಬೆಂಗಳೂರು ಥರನೇ ತುಂಬ ದೊಡ್ಡದಾದಂಥ ಸಿಟಿ. ಸುಮಾರು 50 ಕಿಲೋಮೀಟರ್ಗಳಷ್ಟು ಸಮಾನಾಂತರವಾಗಿ ಬೆಳೆದಿರುವಂತಹ ನಿಜಾಮರ ಪಟ್ಟಣ. ಸುಮಾರು 2 ಗಂಟೆ ಪ್ರಯಾಣದ ನಂತರ ನಾವು ಯಾದಾದ್ರಿ ಗುಟ್ಟ ಇರುವಂತಹ ಬಸ್ ಸ್ಟೇಷನ್ಗೆ ಬಂದ್ವಿ. ನಂತರ ಅಲ್ಲಿಂದ ಬೆಟ್ಟವನ್ನು ತಲುಪೋದಕ್ಕೆ ತೆಲಂಗಾಣ ಗೌರ್ಮೆಂಟ್ ಯಾದಾದ್ರಿ ದರ್ಶಿನಿ ಎನ್ನುವಂತಹ ಫ್ರೀ ಬಸ್ಗಳನ್ನು ಬಿಟ್ಟಿದೆ. ಸೊ ಹಾಗಾಗಿ ನಾವು ಆ ಬಸ್ಗಳನ್ನು ಎತ್ತಿ ಯಾದಾದ್ರಿ ಬೆಟ್ಟದ ಮೇಲಕ್ಕೆ ಹೊರಟ್ವಿ. ನಂತರ ಈ ಯಾದಾದ್ರಿ ದರ್ಶಿನಿ ಬಸ್ ಅಲ್ಲಿನ ರಸ್ತೆಗಳನ್ನೆಲ್ಲ ಸುತ್ತಾಕುತ್ತಾ ಕಲ್ಯಾಣ ಕಟ್ಟ ಅನ್ನುವಂತಹ ಪ್ಲೇಸ್ಗೆ ಬರುತ್ತೆ. ಅಲ್ಲಿ ದೇವರಿಗೆ ಮುಡಿ ಕೊಡುವಂಥವರು ಮುಡಿಯನ್ನು ಕೊಡುವಂಥ ಜಾಗ. ಜೊತೆಗೆ ನಾವು ಅಲ್ಲಿಂದ ಮತ್ತೆ ಬೆಟ್ಟದ ಮೇಲಕ್ಕೆ ಹೋಗೋದಕ್ಕೆ ಇನ್ನೊಂದು ಬಸ್ಸನ್ನು ಚೇಂಜ್ ಮಾಡಬೇಕಾಗುತ್ತೆ. ಹೀಗಾಗಿ ನಾವು ಮತ್ತೊಂದು ಬಸ್ಸನ್ನು ಹತ್ತಿ ಬೆಟ್ಟದ ಮೇಲಕ್ಕೆ ಹೊರಟ್ವಿ. ಜೊತೆಗೆ ಕಾರುಗಳಲ್ಲಿ ಬರುವಂತಹ ಪ್ರವಾಸಿಗರೆಲ್ಲರೂ ಕೂಡ ತಮ್ಮ ಕಾರುಗಳನ್ನು ಇಲ್ಲೇ ಪಾರ್ಕ್ ಮಾಡಬೇಕಾಗುತ್ತೆ. ನಂತರ ಅವರು ಯಾದಾದ್ರಿ ದರ್ಶಿನಿ ಬಸ್ಸನ್ನು ಹತ್ತಿ ಬೆಟ್ಟದ ಮೇಲಕ್ಕೆ ಹೋಗಬೇಕಾಗುತ್ತೆ. ಸೊ ನೋಡಿ, ಅಷ್ಟು ದೂರದಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಅದೇ ಯಾದಾದ್ರಿ. ಯಾದಗಿರಿ ಗುಟ್ಟ ಅಂತಲೇ ಕರೆಸಿಕೊಳ್ತಾ ಇದ್ದಂತಹ ಈ ಬೆಟ್ಟವನ್ನು ತೆಲಂಗಾಣ ಗೌರ್ಮೆಂಟ್ ತಿರುಪತಿ ರೇಂಜ್ಗೆ ಡೆವಲಪ್ ಮಾಡಬೇಕಂತ ಪ್ಲಾನ್ ಮಾಡ್ತು. ಹಾಗಾಗಿ 1800 ಕೋಟಿಗಳಷ್ಟು ದುಡ್ಡನ್ನು ಖರ್ಚು ಮಾಡಿ ಒಂದು ಹೊಸದಾದಂತಹ ಭವ್ಯವಾದಂತಹ ದೇವಾಲಯ ಕಾರಿಡಾರನ್ನು ಕ್ರಿಯೇಟ್ ಮಾಡ್ತು. ಆಂಧ್ರ ಪ್ರದೇಶಕ್ಕೆ ತಿರುಪತಿ ಪ್ರತಿಷ್ಠೆಯ ಮುಕುಟವಾದರೆ ತೆಲಂಗಾಣಕ್ಕೆ ಯಾದಾದ್ರಿಯ ಲಕ್ಷ್ಮೀ ನರಸಿಂಹ ಪ್ರತಿಷ್ಠೆಯ ಸಂಕೇತ. ಇನ್ನು ಇಷ್ಟು ದೊಡ್ಡ ಪ್ರಾಜೆಕ್ಟಲ್ಲಿ ಚೀಫ್ ಆರ್ಕಿಟೆಕ್ಟ್ ಆಗಿ ಕೆಲಸ ಮಾಡಿದಂಥವರು ಆನಂದ್ ಸಾಯಿ ಎನ್ನುವಂಥ ವ್ಯಕ್ತಿ. ಮೊದಲಿಗೆ ಇವರು ಸಿನಿಮಾಗಳಲ್ಲಿ ಡಿಸೈನರ್ ಆಗಿ ಕೆಲಸ ಮಾಡ್ತಾ ಇದ್ರು. ಆನಂತರ ಇವರು ಈ ಯಾದಾದ್ರಿಯ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಕೊಂಡರು. ಪ್ರತಿದಿನವೂ ಸುಮಾರು 1500 ವರ್ಕರ್ಸ್ ಸುಮಾರು ವರ್ಷಗಳ ಕಾಲ ಕೆಲಸ ಮಾಡಿ ಈ ಪ್ರತಿಷ್ಠಿತ ಪ್ರಾಜೆಕ್ಟನ್ನು ಅದ್ದೂರಿಯಾಗಿ ನಿರ್ಮಾಣ ಮಾಡಿದ್ದಾರೆ. ಸೊ ಇದು ಯಾದಾದ್ರಿ ಎಂಟ್ರೆನ್ಸ್. ಇಲ್ಲಿಂದ ಒಳಗೆ ಹೋದರೆ ನಮಗೆ ಕಾಸ್ಟ್ಲಿಯಾದಂತಹ ಕಾರ್ ಪಾರ್ಕಿಂಗ್ ಸ್ಲಾಟ್ ಕಾಣಿಸುತ್ತೆ. ಜೊತೆಗೆ ಬಸ್ಸುಗಳ ನಿಲ್ದಾಣವೂ ಕೂಡ ಇದೆ. ಅಲ್ಲಿಂದ ನಾವು ಪಕ್ಕಕ್ಕೆ ತಿರುಗಿದ್ರೆ ನಮಗೆ ಕಾಣಿಸೋದು ಸೆಲ್ಫೋನ್ಗಳನ್ನು ಇಡುವಂತಹ ಸ್ಥಳ. ಸೆಲ್ಫೋನ್ಗಳನ್ನು ಒಳಕ್ಕೆ ಅಲೋ ಮಾಡೋದಿಲ್ಲವಾದ್ದರಿಂದ ಎಲ್ಲರೂ ಕೂಡ ಫೋನ್ಗಳನ್ನು ಇಲ್ಲೇ ಇಟ್ಟು ಮುಂದಕ್ಕೆ ಹೋಗ್ತಾರೆ. ಹಾಗೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಬಲಗಡೆ ಪಾದರಕ್ಷೆಗಳನ್ನು ಕಳಚಿಡುವಂತಹ ಸ್ಥಳ ಕಾಣಿಸುತ್ತೆ. ಇದು ದೇವರ ದರ್ಶನಕ್ಕೆ ಬರುವಂತಹ ಭಕ್ತಾದಿಗಳು ದೇವಸ್ಥಾನದೊಳಕ್ಕೆ ನಡೆದು ಹೋಗುವಂತಹ ಮಾರ್ಗ.
ಅಂಡ್ ಇದು ಯಾದಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿಯ ಭವ್ಯವಾದ ದೇವಾಲಯ. ಆ ದೇವಸ್ಥಾನದೊಳಗೆ ಕಾಲಿಡುತ್ತಲೇ ನಮಗೆ ಸದಾಕಾಲ ಮಂಗಳ ವಾದ್ಯದ ದನಿ ಕೇಳಿಸ್ತಾ ಇರುತ್ತೆ. ಜೊತೆಗೆ ಈ ಅದ್ಭುತವಾದಂತಹ ದೇವಸ್ಥಾನವನ್ನ ಎಲ್ಲರೂ ಕೂಡ ಸಂತೋಷದಿಂದ ಕಣ್ತುಂಬಿಕೊಳ್ಳುತ್ತಾರೆ. ಸೊ ಇದು ದೇವಸ್ಥಾನದ ಎಂಟ್ರೆನ್ಸ್. ಒಂದಷ್ಟು ಜನರನ್ನ ದೇವಸ್ಥಾನದ ಒಳಕ್ಕೆ ಬಿಟ್ಟ ನಂತರ ಬಾಗಿಲನ್ನ ಕ್ಲೋಸ್ ಮಾಡಲಾಗುತ್ತೆ. ನಂತರ ಒಳಗೆ ಹೋದವರ ದರ್ಶನ ಮುಗಿದ ನಂತರ ಬೇರೆಯವರನ್ನ ದೇವಸ್ಥಾನದ ಒಳಕ್ಕೆ ಬಿಡ್ತಾರೆ. ಸೊ ಇದೇ ನೋಡಿ ಯಾದಾದ್ರಿಯ ಲಕ್ಷ್ಮೀ ನರಸಿಂಹ ಸ್ವಾಮಿಯ ದೇವಸ್ಥಾನದೊಳಗಿನ ಅದ್ಭುತವಾದ ನೋಟ. ಹೊರಗಡೆ ದೇವಸ್ಥಾನ ನೋಡ್ತಾ ಇದ್ರೆ ದೇವಸ್ಥಾನದ ಆರು ಗೋಪುರಗಳು ನಮ್ಮನ್ನ ಬೆರಗಾಗಿಸ್ತಾ ಇರ್ತವೆ. ಆದ್ರೆ ಒಂದ್ಸಾರಿ ದೇವಸ್ಥಾನದೊಳಕ್ಕೆ ಎಂಟರ್ ಆದ್ಮೇಲೆ ಅದರೊಳಗಿನ ದೃಶ್ಯ ಒಂದು ದೇವಲೋಕವನ್ನೇ ನಮ್ಮೆದುರು ತಂದಿಟ್ಟಿರುತ್ತೆ. ಅಂಡ್ ನೀವೆಲ್ಲರೂ ಕೂಡ ದೇವಸ್ಥಾನದೊಳಕ್ಕೆ ಹೋಗಿ ನೋಡಿದಾಗ ನಿಮ್ಗೆ ಒಂದೇ ಒಂದು ಭಾವನೆ ಅನ್ಸುತ್ತೆ, ವಾವ್ ಎಷ್ಟು ಅದ್ಭುತವಾಗಿದೆ ಈ ದೇವಸ್ಥಾನ ಅಂತ. ಆನಂತರ ನಾವು ಅಲ್ಲಿಂದ ಹೊರಕ್ಕೆ ಬಂದ್ವಿ. ಮಧ್ಯಾಹ್ನ 12 ಗಂಟೆ ಆದ್ದರಿಂದ ದೇವಸ್ಥಾನ ಒಂದು ಸ್ವಲ್ಪ ಹೊತ್ತು ಕ್ಲೋಸ್ ಆಗಿರುತ್ತೆ. ಹಾಗಾಗಿ ದೇವಾಲಯದ ಬಾಗಿಲುಗಳನ್ನು ಮುಚ್ಚಲಾಯಿತು. ಇನ್ನು ಯಾದಾದ್ರಿ ಬೆಟ್ಟದ ದೇವಸ್ಥಾನದ ಮೇಲಿನಿಂದ ಅದ್ಭುತವಾದ ಸಿಟಿ ನಮಗೆ ಕಾಣಿಸುತ್ತೆ. ಜೊತೆಗೆ ದೇವಸ್ಥಾನಕ್ಕೆ ಬರುವಂತಹ VIPಗಳಿಗೆ ಮತ್ತು ಹಲವಾರು ಜನರಿಗೆ ಅತ್ಯುನ್ನತವಾದಂತಹ ಗೆಸ್ಟ್ ಹೌಸ್ಗಳಿರೋದು ಕಾಣಿಸುತ್ತೆ. ಹಾಗೇನೆ ಯಾದಾದ್ರಿ ಬೆಟ್ಟದ ಸುತ್ತಲಿನ ಪರಿಸರವೆಲ್ಲವೂ ಕೂಡ ನಮ್ಮನ್ನು ನೋಡಿಸ್ಕೊಳ್ತಾ ಹೋಗುತ್ತೆ. ದೇವಾಲಯದ ಪ್ರಾಂಗಣ ಅದ್ಭುತವಾದಂತಹ ಕಲಾ ಕೆತ್ತನೆಗಳಿಂದ ನಮ್ಮನ್ನು ಬೆರಗುಗೊಳಿಸುತ್ತೆ. ಆನಂತರ ನಾವು ಈ ಕಾರಿಡಾರ್ ಮೂಲಕ ದೇವಸ್ಥಾನ ಪ್ರಾಂಗಣದಿಂದ ಹೊರಕ್ಕೆ ಹೊರಡ್ತೀವಿ. ಆನಂತರ ನಾವು ಅದೇ ಯಾದಾದ್ರಿ ದರ್ಶಿನಿ ಬಸ್ಸನ್ನು ಹತ್ಕೊಂಡು ಯಾದಾದ್ರಿ ಗುಡ್ಡದಿಂದ ಕೆಳಕ್ಕೆ ಇಳಿತಾ ಹೋಗ್ತೇವೆ. ನಮಸ್ಕಾರ.